ಈಗಾಗಲೇ ಕಳೆದ ತಿಂಗಳು ಈ ಒಂದು ಎರಡು ತಿಂಗಳ ಹಿಂದೆ ನಮ್ಮ ಪ್ರತಾಪ್ ಪಾಟೀಲ್ ಅವರು ಪಕ್ಷಕ್ಕೆ ಸೇರ್ಪಡೆ ಆದ ನಂತರ ಈ ಒಂದು ಸಭೆಯನ್ನು ಅವರ ನೇತೃತ್ವದಲ್ಲೇ ಮಾಡಿದ್ದೇವೆ. ಉತ್ತಮವಂತ ಒಂದು ರೆಸ್ಪಾನ್ಸ್ ಏನು ಸಿಕ್ಕಿದೆ ಇಷ್ಟೇ ಅಲ್ಲ, ಬೆಳಗಾವಿಯಲ್ಲಿ ನಿಮ್ಮೆಲ್ಲರಿಗೂ ಅಚ್ಚರಿಯ ಬೆಳವಣಿಗೆಗಳು ಮುಂದಿನ ದಿನಗಳಲ್ಲಿ ಕಾದಿದೆ. ಯಾವ ಜೆ ಡಿ ಎಸ್ಗೆ ಬೆಳಗಾವಿಯಲ್ಲಿ ಶಕ್ತಿನೇ ಇಲ್ಲ ಅಂತಕ್ಕಂಥದ್ದು ಏನಿದೆ, ಹಲವಾರು ರೈತ ಸಂಘಟನೆಗಳು ಹಲವಾರು ಮುಖಂಡರುಗಳು ಈಗಾಗಲೇ ನಮ್ಮ ಚರ್ಚೆಯಲ್ಲಿದ್ದಾರೆ. ಮುಂದಿನ ಒಂದು 15-20 ದಿವಸಗಳಲ್ಲಿ ಹಲವಾರು ರೀತಿಯ ಪಕ್ಷದ ಸಂಘಟನೆಗೆ ಶಕ್ತಿ ವೃದ್ಧಿ ಆಗ್ತಕ್ಕಂಥ ಒಂದು ಸಂಘಟನೆ ಪ್ರಾರಂಭ ಆಗಿದೆ. ಇನ್ನೊಂದು 15 ದಿವಸದಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸಮರ್ಥವಾದ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ದೃಷ್ಟಿಯಿಂದ ರಾಯಬಾಗು ಕುರ್ಚಿ ಎರಡು ಕ್ಷೇತ್ರ ಗೆದ್ದೇ ಗೆಲ್ಲಬೇಕು ಅಂತಕ್ಕಂಥದ್ದು ಇವತ್ತು ಪ್ರತಾಪ್ ಪಾಟೀಲ್ ಅವರು ಜವಾಬ್ದಾರಿ ತಗೊಂಡಿದ್ದಾರೆ. ಅವ್ರ ಶಕ್ತಿಯನ್ನು ತೋರಿಸ್ತಾರೆ, ಬನ್ನಿ ಅವ್ರ ಜೊತೆ ನಾವು ಸೇರಿದ್ದೇವೆ. ಸಮರ್ಥವಾದ ಅಭ್ಯರ್ಥಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ದೃಷ್ಟಿಯಿಂದ ರಾಯಬಾಗು ಕುರ್ಚಿ ಎರಡು ಕ್ಷೇತ್ರ ಗೆದ್ದೇ ಗೆಲ್ಲಬೇಕು ಅಂತಕ್ಕಂಥದ್ದು ಇವತ್ತು ಪ್ರತಾಪ್ ಪಾಟೀಲ್ ಅವರು ಜವಾಬ್ದಾರಿ ತಗೊಂಡಿದ್ದಾರೆ. ಅವ್ರ ಶಕ್ತಿಯನ್ನು ತೋರಿಸ್ತಾರೆ, ಬನ್ನಿ ಅವ್ರ ಜೊತೆ ನಾವು ಸೇರಿದ್ದೇವೆ.